ನಿರಂಜನ್, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಟ್ಟೂರು, ತಾಲೂಕು ಶಿರಟ್ಟಿ, ಜಿಲ್ಲಾ ಗದಗ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಶಿರಟ್ಟಿ, ಜಿಲ್ಲಾ ಗದಗ. ಶೈಕ್ಷಣಿಕ ಸ್ಫೂರ್ತಿ ಕಾರ್ಯಕ್ರಮದ ಅಡಿಯಲ್ಲಿ ಕೈಗೊಂಡ ಚಟುವಟಿಕೆ ಇದು. ಹಾರ್ಟ್ಲಿ ವೆಲ್ಕಮ್ ಟು ಯು ಆನ್ಲೈನ್ ಕ್ಲಾಸ್. ಕೋವಿಡ್ ಅಲ್ಲಿ ಮತ್ತೆ ಉಲ್ಬಣಗೊಳ್ಳುತ್ತಿದೆ. ನೀವೆಲ್ಲ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಹೊರಗಡೆ ಸಂಚರಿಸಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ. ಆಗಾಗ ಸೋಪ್ ಹಾಗೂ ಸ್ಯಾನಿಟೈಸರಿಂದ ಕೈಗಳನ್ನು ತೊಳೆಯುತ್ತೀರಿ. ಇನ್ನು ಪಕ್ಕಿರೇಶ್ ದಮಾನಿ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಟ್ಟೂರು. ನಾನು ಈಗ ಇದು ಭಾಗಾಕಾರವನ್ನು ತಿಳಿಸುತ್ತೇನೆ ನಿಮಗೆ. ಈಗ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರವನ್ನು ನಾವು ಎಡದಿಂದ ಬಲಕ್ಕೆ ಮಾಡುತ್ತೇವೆ. ಈಗ ಈ ಭಾಗಾಕಾರವನ್ನು ಬಲದಿಂದ ಎಡಕ್ಕೆ ಮಾಡುತ್ತೇವೆ. ಈ ಮಗ್ಗಿಯನ್ನು ಮಾಡೋಣ. ಬನ್ನಿ, 8 0 ಬಿಡಿ, 10 100 1000 4953 ಬಾಗಲೇ 8. ನಾವೀಗ 8ರ ಮಗ್ಗಿಯನ್ನು ಬರೆಯೋಣ. 8 0 0 8 1 8 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
ಎಂಟ ಸೊನ್ನೆ ಸೊನ್ನೆ ಬರ್ಕೊಂಡು ಇಲ್ಲಿ ಸೊನ್ನೆ ಬರ್ಕೊಂಡು ಇಲ್ಲಿ ಬರ್ಕೊಂಡು ನಾಲ್ಕರ ಸೊನ್ನೆ ಆದರೆ ನಾಲ್ಕು ಇದನ್ನ ಇಳಿಸ್ಕೊಂಡು ನಲವತ್ತೊಂಬತ್ತು ಇದೆ ಇಲ್ಲಿ ಅದಕ್ಕಿಂತ ಚಿಕ್ಕದು ಇದೆ ಎಂಟರ ಎಂಟ್ಮೂರು ಇಪ್ಪತ್ನಾಲ್ಕು ಎಂಟನೇ ಮೂವತ್ತೆಂಟು ಎಂಟರಿಂದ ನಲವತ್ತೆಂಟಾಗಲೇ ನಲವತ್ತೆಂಟು ಒಂಬತ್ತರ ಎಂಟು ಹೋದರೆ ಒಂದು ನಾಲ್ಕರ ನಾಲ್ಕು ಹೋದರೆ ಸೊನ್ನೆ ಈಗ ಐದನ್ನು ಇಳಿಸಿಕೊಳ್ಳೋಣ ಬನ್ನಿ ಹದಿನೈದು ಇದೆ ಇಲ್ಲಿ ನೋಡೋಣ ಬನ್ನಿ ಹದಿನೈದು ಇಲ್ಲ ಚಿಕ್ಕದು ಎಂಟು ಎಷ್ಟಿದೆ ಒಂದೇ ಐದರ ಎಂಟು ಬರೋಂಗಿಲ್ಲ ಅದಕ್ಕೇನು ಮಾಡಬೇಕು ನಾವು ದಶಕ ತಗೋಬೇಕು ಎಷ್ಟು ಬಂತು ಏಳು ಏಳು ಕೆಲವೊಂದು ಸೊನ್ನೆ ಒಂದರ ಬಂದು ಹೋದರೆ ಸೊನ್ನೆ ಈಗ ಮತ್ತೆ ನಾವು ಮೂರು ಇಳಿಸ್ಕೊಂಡು ಎಪ್ಪತ್ತ್ಮೂರು ಇದೆ ಇಲ್ಲಿ ನೋಡಿ ಇಲ್ಲ ಅದಕ್ಕಿಂತ ಚಿಕ್ಕದು ನೋಡೋಣ ಎಂಟೊಂದು ಎಂಟು ಎಂಟು ಎಂಟ್ಮೂರು ಇಪ್ಪತ್ನಾಲ್ಕು ಎಂಟು ಮೂವತ್ತರ ಎಂಟು ಇಲ್ಲ ಮೂವತ್ತೆಂಟು ಅರವತ್ತೆಂಟು ಎಂಟು ಅಂತಾರೆ ಎಂಟು ಅಂತಕ್ಕೆ ಎಂಟೊಂಬತ್ತಲೇ ಎಪ್ಪತ್ತೆರಡು ಇದನ್ನು ಈಗ ಕಳೆಯೋಣ ಮೂರೈದು ಒಂದು ಹೋದರೆ ಮೂರೈದು ಹೋದರೆ ಒಂದು ಏಳು ಹೋದರೆ ಸೊನ್ನೆ ಇದು ನಾಲ್ಕು ಸಾವಿರದ ಒಂಬೈನೂರ ಐವತ್ತ್ಮೂರು ಭಾಜ್ಯ ಎಂಟು ಭಾಜ್ಯಕ್ಕೆ ಆರುನೂರ ಹತ್ತೊಂಬತ್ತು ಭಾಗಲಬ್ಧ ಒಂದು ಶೇಷ ಇದನ್ನು ನಾವು ಹೀಗೆ ಭಾಗಾಕಾರವನ್ನು ಮಾಡಬೇಕು ಈ ಪಾಠದ ಪ್ರಸ್ತುತಿ ಮತ್ತು ಪರಿಕಲ್ಪನೆ ಶ್ರೀ ಪ್ರಭು ವೀರಣ್ಣ ಹಾಲುಗುಂಡಿ ನೆಲಕಲಿ ಶಿಕ್ಷಕರಿವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಹಕಾರ ಪ್ರಧಾನ ಗುರುಗಳು ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಟ್ಟೂರು ಇಲ್ಲಿವರೆಗೂ ಆನ್ಲೈನ್ ಕ್ಲಾಸ್ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ನೀವು ನಿಮ್ಮ ಪಠ್ಯಪುಸ್ತಕದಲ್ಲೆಲ್ಲ ವರ್ಕ್ಶೀಟನ್ನು ಭರ್ತಿ ಮಾಡಿ ನಿಮ್ಮ ಗುರುಗಳಿಗೆ ತೋರಿಸಿ ಮತ್ತೆ ಶಿವಣ್ಣ ಬಾಯ್.